ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು. 45 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಮ್ಮ ಹವ್ಯಾಸಿ ಸಂಘ ಇದೆಯಲ್ಲ, ಕಲಾಕಂಗೋತ್ರಿ ಡಾಕ್ಟರ್ ರಾಜಾರಾಮ್ ಬಿ ವಿ ಅವರ ಸಂಸ್ಥೆಯಲ್ಲಿ ನಟ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಮುಖ್ಯಮಂತ್ರಿ ನಾಟಕದ ಬಗ್ಗೆ ಒಂದು ತುಣುಕನ್ನು ಮಾಡ್ತೀನಿ. ಆ ಮುಖ್ಯಮಂತ್ರಿ ನಾಟಕ 1980ರಲ್ಲಿ, ಅಂದರೆ 40 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು. ಹಿಂದಿ ನಾಟಕವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಆ ಮುಖ್ಯಮಂತ್ರಿ ನಾಟಕ ಇವತ್ತಿಗೂ ಪ್ರಸ್ತುತ ಇರತಕ್ಕಂಥ ವಿಷಯ. ಅದರಲ್ಲಿ ಮುಖ್ಯಮಂತ್ರಿ ಪಾತ್ರವನ್ನೇ ನಾನು, ಒಂದು ಕೃಷ್ಣದ್ವೈಪಾಯನ ಕೌಶಲ ಕೇಡಿ ಕೌಶಲ ಪಾತ್ರವನ್ನು ಮಾಡ್ತಾ ಇದ್ದೀನಿ. 700 ಪ್ರದರ್ಶನ ಕಂಡು ಇನ್ನೂ ನಡೀತಾ ಇದೆ ನಿರಂತರವಾಗಿ. ಈಗ ಆ ನಾಟಕ ಒಂದು ಕಾಲ್ಪನಿಕವಾಗಿ ಉದಯಾಚಲ ಅನ್ನುವ ರಾಜ್ಯದ ಮುಖ್ಯಮಂತ್ರಿ ಕೆಡಿ ಕೌಶಲ್, ಕೃಷ್ಣದ್ವೈಪಾಯನ ಕೌಶಲರು, ಅವರ ಪಕ್ಷದ ಇನ್ನೊಬ್ಬ ಪಕ್ಷದ ಅಧ್ಯಕ್ಷರಾದಿರ್ತಕ್ಕಂಥವರು ಸುದರ್ಶನ್ ದುಬೆ ಅವರು, ಅವರಿಬ್ಬರಲ್ಲಿ ಪೈಪೋಟಿ ನಡೆದು ಕೊನೆಗೆ ಮುಖ್ಯಮಂತ್ರಿಗಳಾಗಿ ಕೆಡಿ ಕೌಶಲ್ ಆಯ್ಕೆ ಆಗಿರ್ತಾರೆ. ಅವರ ಅವಧಿ ಮುಗಿತಾ ಇರಬೇಕಾದ್ರೆ ಸ್ವಲ್ಪ ಇನ್ನೂ ಟೈಮ್ ಇದ್ದಾಗಲೇ ಭಿನ್ನ ಮತ ಬಂದು ಅವರು ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ ಪಕ್ಷಾಧ್ಯಕ್ಷರು ಗುಂಪು ಕಟ್ಟಿಕೊಂಡು ಅವಿಶ್ವಾಸವನ್ನು ಮಂಡನೆ ಮಾಡಿ ರಾಜೀನಾಮೆಯನ್ನು ಕೊಡಿಸ್ತಾರೆ. ಗವರ್ನರ್ ಅವರು ಯಥಾ ಪ್ರಕಾರ ಸಂವಿಧಾನದ ಪ್ರಕಾರ ಅವರನ್ನು ಕೇರ್ ಟೇಕರ್ ಗವರ್ಮೆಂಟ್ 24 ಗಂಟೆ ಹೊಸ ನಾಯಕನ ಆಯ್ಕೆ ಮಾಡಿ ಅಂತ ಬಿಡ್ತಾರೆ. ಆ 24 ಗಂಟೆಯಲ್ಲಿ ಕೇರ್ ಟೇಕರ್ ಮುಖ್ಯಮಂತ್ರಿಯಾಗಿ 18 ಗಂಟೆ ಒಳಗೆ ಮತ್ತೆ ಹೇಗೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕುತಂತ್ರದಲ್ಲಿ ತಂತ್ರ ಮಾಧ್ಯಮಕ್ಕೆ 18 ಗಂಟೆಗಳ ಕಾಲ ಆದ ನಂತರ ಮಾಧ್ಯಮಕ್ಕೆ ಕೆಲವು ವಿಚಾರಗಳನ್ನು ಹೇಳೋದಕ್ಕೋಸ್ಕರವಾಗಿ ಪರಿಚಯಸ್ಥ ಪತ್ರಕರ್ತರನ್ನು ಕರೆಸಿ ಮಾತುಕತೆಯ ಒಂದು ಸಂದರ್ಭ. ಮುಖ್ಯಮಂತ್ರಿಯಾಗಿ ನಾನು ಬನ್ನಿ, ಎಡಿಟರ್ ಚಟರ್ಜಿಯವರೇ ಕೂತ್ಕೊಳ್ಳಿ. ಇವತ್ತು ಕಾಲ ಬಹಳ ಕಡಿಮೆ ಇದೆ, ರಾಜಕೀಯದ ಒತ್ತಡ ಜಾಸ್ತಿ ಇದೆ, ಹಾಗಾಗಿ ನಾನು ನಿಮ್ಮನ್ನು ಬರೆ ಹೇಳಿದೆ, ಕ್ಷಮೆ ಇರಲಿ. ಈಗ ನಾನು ಒಂದು ರಾಜಕೀಯದ ರಿಪೋರ್ಟ್ ತಮ್ಗೆ ಹೇಳ್ತಾ ಹೋಗ್ತೀನಿ ವಿಷಯನ. ಅದು ನಾಳೆ ಬೆಳಿಗ್ಗೆ ಎಡಿಟೋರಿಯಲ್ನಲ್ಲಿ ಎಲ್ಲ ಪತ್ರಿಕೆಗಳು ಬರಬೇಕು ಮತ್ತು ಮುಖಪುಟದಲ್ಲಿ ಅದು ಪ್ರಿಂಟ್ ಹಾಕಬೇಕಾದ ಅಗತ್ಯತೆ ಇದೆ. ಅದಕ್ಕೆ ತಾವೇ ಸೂಕ್ತರು ಅಂತ ಹೇಳಿ ಕಳಿಸಿದ್ದೀನಿ. ಈಗ ವಿಚಾರ ಏನಂತಂದ್ರೆ, ಇನ್ನೂ ಮೀಟಿಂಗ್ ಆಗಿಲ್ಲ, ಇನ್ನೊಂದು 3/4 ಗಂಟೆಯಲ್ಲಿ ಪ್ರಾರಂಭ ಆಗುತ್ತೆ. ಏನಲ್ಲಿ ನಡೀಬಹುದು ಅನ್ನೋದ್ರ ಬಗ್ಗೆ ಊಹೆ ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಅದನ್ನು ರೆಡಿ ಮಾಡಿಟ್ಕೊಳ್ಳಿ, ರಾತ್ರಿ ನಾನು ಓಕೆ ಹೇಳಿದ ಪ್ರಿಂಟ್ ಹಾಕಿದ್ರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಂಡು ಹೋಗಿ. ಶಬ್ದ ವ್ಯತ್ಯಾಸ ಆಗಬಾರ್ದು, ಪ್ಯಾರ ಬದಲಾವಣೆ ಅದೇ ಹೇಳ್ತೀನಿ. ದೂರವಾದ ಉದಯಾಚಲದ ಮಂತ್ರಿಮಂಡಲದ ಸಂಕಟ. ಸಂಸದೀಯ ಪಾರ್ಟಿಯ ಸಭೆಯಲ್ಲಿ ಮತ್ತೊಮ್ಮೆ ಕೃಷ್ಣದ್ವೈಪಾಯನ ಕೌಶಲರು ಚುನಾಯಿತರಾಗುವ ಸಂಭವ. ಇದರಿಂದ ಉದಯಾಚಲದ ಮಂತ್ರಿಮಂಡಲದ ಸಂಕಟ ದೂರವಾಯಿತು. ಪಾರ್ಟಿಯ ಸಂಘಟನೆ ಮತ್ತು ಸರಕಾರ ಎಂಬ ಎರಡೂ ಕೈಗಳು ವಿಲೀನವಾಗುತ್ತದೆಂಬ ನಿರೀಕ್ಷೆ ಇದೆ. ನೆಕ್ಸ್ಟ್, ಬೆಳಿಗ್ಗೆ ಪ್ರಾರಂಭವಾದ ಪಕ್ಷಾಧ್ಯಕ್ಷ ದುಬೆಯವರ ಭಾಷಣ ಮಧ್ಯರಾತ್ರಿಯವರೆಗೂ ನಡೆದು ಎರಡೂ ಪಾರ್ಟಿಯವರು ಸಂತೋಷಕೂಟದಲ್ಲಿ ಈ ವಿಚಾರವನ್ನು ಮುಕ್ತಾಯ ಮಾಡಿದರು. ಅಂದರೆ ಪಕ್ಷದ ಅಧಿಕಾಂಶ ಸದಸ್ಯರಿಗೆ ಕೃಷ್ಣದ್ವೈಪಾಯನ ಕೌಶಲರ ನೇತೃತ್ವ ಒಪ್ಪಿಗೆಯಾಗಿದೆ ಎನ್ನುವ ಅಂಶ ಹೊರಬಿದ್ದಿದೆ. ಉದಯಾಚಲದ ಜನತೆ ನಿಶ್ಚಿಂತೆಯಿಂದ ನಿದ್ರೆ ಮಾಡುತ್ತಿದ್ದಾಗ ಆ ಪ್ರಾಂತದ ಕರ್ಣಾಧಾರ ವ್ಯಕ್ತಿಗಳು ಕುಳಿತು ಪ್ರಾಂತದ ಪ್ರಗತಿಗಾಗಿ ಚರ್ಚಿಸುತ್ತಿದ್ದರು. ಸಭೆಯ ಅಧ್ಯಕ್ಷ ಹಣಕಾಸು ಮಂತ್ರಿ ದುರ್ಗಾಬಾಯ್ ಸತ್ಯಸಂಧ ತ್ಯಾಗಿ ಪಾರ್ಟಿಯ ಏಕತೆ ಮತ್ತು ಅಖಂಡತೆಗೆ ಕಡಿಮೆ ಶ್ರಮ ಪಟ್ಟಿಲ್ಲ. ಹೊಸ ಮಂತ್ರಿಮಂಡಲದಲ್ಲಿ ಹೊಸಬರಿಗೂ ಆದ್ಯತೆ ನೀಡುವುದರ ಜೊತೆಗೆ ರೈತಾಪಿ ಜನರಿಗೂ ಪ್ರಾತಿನಿಧ್ಯವಿರುವುದಲ್ಲದೆ ಹೊಸ ಮಂತ್ರಿಮಂಡಲದಲ್ಲಿ ಹೊಸಬರಿಗೂ ಆದ್ಯತೆ ನೀಡುವುದರ ಜೊತೆಗೆ ನೇರವಾಗಿ ಜಾತಿಗಳ ಆಧಾರದ ಮೇಲೆ ಮಂತ್ರಿಮಂಡಲವನ್ನು ರಚನೆ ಮಾಡಲಾಗುತ್ತೆ. ಆತರ ಅದನ್ನೇ ಹೊಸ ಮಂತ್ರಿಮಂಡಲದಲ್ಲಿ ಹಿಂದೆ ಇದ್ದ ಕೆಲವು ಮಂತ್ರಿಗಳಿಗೆ ಮತ್ತೆ ಸ್ಥಾನ ಸಿಗುವ ಸಂಭವ ಇಲ್ಲ. ಆದರೆ ಮುಖ್ಯಮಂತ್ರಿಗಳು 3 ಅಥವಾ 4 ಅಥವಾ 5 ಬಾರಿ ಗೆದ್ದಿರತಕ್ಕಂಥ ಶಾಸಕರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ತಪ್ಪಿದರೆ ಸಂದರ್ಭೋಚಿತವಾಗಿ ಅವರ ಅನುಭವವನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಅನುಕೂಲಗಳು ಆಗುತ್ತೆ. ಇದಿಷ್ಟು ಟೈಪ್ ಮಾಡಿಸಿಟ್ಟು ಈಗಿನ್ನೂ 10 ಗಂಟೆ, ರಾತ್ರಿ 12 ಗಂಟೆ ಒಳಗಡೆ ತೀರ್ಮಾನ ಆಗುತ್ತೆ, ಮತ್ತೆ ಮೀಟಿಂಗ್ ಇದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು, ಇದಿಷ್ಟು ನಾನು ಬರೆದಾಗೆಲ್ಲ ನೀನು ಬರೆದಾಗ ನಿನಗೆ ಸರಿಯಾಗಿ ಬರೆಯಕ್ಕೆ ಬರೋದಿಲ್ಲ ಅಂತ ನಾನು ಬರೆಸ್ತೆ, ಬೇಜಾರು ಮಾಡ್ಕೊಬೇಡಿ. ಇದಿಷ್ಟು ರೆಡಿ ಮಾಡಿಟ್ಕೊಳ್ಳಿ ನೀವು ಬರೆದಾಗೆ. ಈಗ ಮುಖ್ಯಮಂತ್ರಿಗಳು ಈ ಸಂದರ್ಶನದಲ್ಲಿ ಸಂಕ್ಷಿಪ್ತವಾಗಿ ಈ ರೀತಿ ಹೇಳಿದರು, ಪಾರ್ಟಿಯ ಏಕಮಾತ್ರ ಲಕ್ಷ್ಯ ಜನಕಲ್ಯಾಣ, ಏಕಮಾತ್ರ ಆದರ್ಶ ಜನಸೇವೆ.
ಪಕ್ಷದಲ್ಲಿ ಒಳಜಗಳಗಳಿರುವುದಿಲ್ಲ, ದುಬೆ ಮತ್ತು ದೇಸಾಯಿಯವರ ಸಹಯೋಗದಿಂದ ಮುಖ್ಯಮಂತ್ರಿಗಳು ಎಂತಿಗಿಂತ ಎಂದು ಬಲಶಾಲಿಗಳಾಗಿದ್ದಾರೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದು, ಇದು ಮಾತ್ರ ನಾನು ಹೇಳಿದ್ದು. ಆಯ್ತು, ರಾತ್ರಿ ಇಟ್ಟೆ ಮುಗುತ್ತೆ, ಹಣ ತಿಳಿಸ್ತೀನಿ, ಫೋನ್ ಮಾಡು, ಒಂದು ಕಾಪಿಯಲ್ಲಿ ಕಳಿಸು, ನಾನು ಹೋಗಿ ಕೇಳಿದ್ಮೇಲೆ ಬೆಳಿಗ್ಗೆ ಎಲ್ಲ ಪೇಪರ್ಗೂ ಕಳಿಸ್ಬಿಡು. ಅವಿರೋಧವಾಗಿ ಮತ್ತೆ ಮುಖ್ಯಮಂತ್ರಿಗಳಾಗಿ ಕೃಷ್ಣದ್ವೈ ಕೌಶಲ ಆಯ್ಕೆಯಾಗಿದೆ ಅಂತ ಒಳ್ಳೆಯ